ನಮಸ್ಕಾರ ರೈತ ಮಿತ್ರರೇ, ನಾನು ನಿಮ್ಮ ಜಗದೀಶ್ ಬಳಗಾರ್, ಮಾರ್ಕೆಟಿಂಗ್ ಮ್ಯಾನೇಜರ್, ಮಿತ್ರ ಅಗ್ರೋ ಇಕ್ವಿಪ್ಮೆಂಟ್ಸ್ ಪ್ರೈವೇಟ್ ಲಿಮಿಟೆಡ್. ರೈತ ಮಿತ್ರರೇ, ಇವತ್ತು ನಾನು ತಮಗೆ ನಮ್ಮ ಏರೋಟೆಕ್ ಟರ್ಬೋ 600 ಲೀಟರ್ ಸ್ಪ್ರೇಯರ್ನ ಕುರಿತಾಗಿ ತಮಗೆ ಮಾಹಿತಿ ಕೊಡಲಿಕ್ಕೆ ಬಯಸ್ತೇನೆ. ಮೊಟ್ಟ ಮೊದಲನೇದಾಗಿ ಈ ಏರೋಟೆಕ್ ಟರ್ಬೋ 600 ಲೀಟರ್ ಸ್ಪ್ರೇಯರ್ ಏನಿದೆ, ಇದನ್ನು ನಾವು ಡಿಸೈನ್ ಮಾಡಿರುವಂಥದ್ದು 24 HP ಟ್ರ್ಯಾಕ್ಟರ್ ಮತ್ತು ಅದಕ್ಕೂ ಮೇಲ್ಪಟ್ಟ HP ಟ್ರ್ಯಾಕ್ಟರ್ಗೆ ನಾವು ಇದನ್ನು ಡಿಸೈನ್ ಮಾಡಿರುವಂಥದ್ದು. ಈ ಏರೋಟೆಕ್ ಟರ್ಬೋ 600 ಲೀಟರ್ ಸ್ಪ್ರೇಯರ್ ಏನಿದೆ, ಇದನ್ನು ನಾವು ತೋಟಗಾರಿಕೆ ಬೆಳೆಗಳಾದ ದ್ರಾಕ್ಷಿ, ದಾಳಿಂಬೆ, ಮಾವು, ಪೇರು ಇತ್ಯಾದಿ ತೋಟಗಾರಿಕೆ ಬೆಳೆಗಳಿಗೆ ನಾವು ಇದನ್ನು ಉಪಯೋಗಿಸ್ಕೊಳ್ಬೋದಾಗಿದೆ. ನಾನು ಈಗ ತಮಗೆ ನಮ್ಮ ಏರೋಟೆಕ್ ಟರ್ಬೋ 600 ಲೀಟರ್ ಸ್ಪ್ರೇಯರ್ನ ವಿಶೇಷತೆ ಹಾಗೂ ಈ ಸ್ಪ್ರೇಯರಿಂದ ರೈತರಿಗೆ ಆಗ್ತಕ್ಕಂಥ ಪ್ರಯೋಜನಗಳ ಬಗ್ಗೆ ತಮಗೆ ಮಾಹಿತಿ ಕೊಡಲಿಕ್ಕೆ ಬಯಸ್ತೇನೆ. ಈ ನಮ್ಮ ಸ್ಪ್ರೇಯರ್ನಲ್ಲಿ ನಾವು ಯೂಸ್ ಮಾಡಿರ್ತಕ್ಕಂಥದ್ದು ಮ್ಯಾನ್ಯುವಲ್ ಆಪರೇಟೆಡ್ ಕಂಟ್ರೋಲರ್ ಪ್ಯಾನಲ್. ಸೊ ಈ ಮ್ಯಾನ್ಯುವಲ್ ಆಪರೇಟೆಡ್ ಕಂಟ್ರೋಲರ್ ಏನಿದೆ, ಈ ಕಂಟ್ರೋಲರ್ ಮೂಲಕ ನಾವು ಬೈಪಾಸ್ ಮೋಡ್ಗೆ ಸೆಟ್ ಮಾಡ್ಕೊಳ್ಬೋದಾಗಿದೆ, ತದನಂತರ ಪ್ರೆಷರ್ ಮೋಡ್ಗೆ ಹಾಗೂ ಸ್ಪ್ರೇಯಿಂಗ್ ಕಂಟ್ರೋಲ್ ಅಂದರೆ ಎಡ ಮತ್ತು ಬಲಭಾಗದಲ್ಲಿ ನಾವು ಸ್ಪ್ರೇಯಿಂಗನ್ನು ಕಂಟ್ರೋಲನ್ನು ಮಾಡ್ಬೋದಾಗಿದೆ. ಹಾಗೂ ಈ ಕಂಟ್ರೋಲರ್ ಪ್ಯಾನಲ್ನ ಮತ್ತೊಂದು ವಿಶೇಷತೆ ಅಂತ ಹೇಳಿದರೆ, ಇದನ್ನು ನಾವು ಮ್ಯಾನ್ಯುವಲ್ ಆಪರೇಟೆಡ್ ಕಂಟ್ರೋಲರ್ನ ಮತ್ತೊಂದು ವಿಶೇಷತೆ ಅಂತ ಹೇಳಿದ್ರೆ, ನಾವು ಇದನ್ನು 1-40 bar ಪ್ರೆಷರ್ಗಳವರೆಗೆ ನಾವು ಇದನ್ನು ಸೆಟ್ ಮಾಡ್ಕೊಳ್ಬೋದಾಗಿದೆ. ಈ ನಮ್ಮ ಸ್ಪ್ರೇಯರ್ಗಳಲ್ಲಿ ನಾವು ವೈಡ್ ಆ್ಯಂಗಲ್ PTO ಶಾಫ್ಟನ್ನು ಕೊಟ್ಟಿರುವಂಥದ್ದು. ಈ ವೈಡ್ ಆ್ಯಂಗಲ್ PTO ಶಾಫ್ಟ್ನ ವಿಶೇಷತೆ ಅಂತ ಹೇಳಿದ್ರೆ, ಇದು ಬಂದು ಯೂನಿವರ್ಸಲ್ ಜಾಯಿಂಟನ್ನು ಒಳಗೊಂಡಿರುತ್ತೆ. ಸೊ ಯಾವಾಗ ಒಂದು ಸಾಲಿನಿಂದ ಮತ್ತೊಂದು ಸಾಲಿಗೆ ನಾವು ಚಲಿಸುವಾಗ ಯಾವುದೇ ಕಾರಣಕ್ಕೂ PTO ಪವರ್ ಟೇಕ್ ಆಫ್ ಅಂತ ಏನಿರುತ್ತೋ PTO ಶಾಫ್ಟ್, ಅದನ್ನು ಆಫ್ ಮಾಡಿಕೊಳ್ಳದಿರೋ ನಿರಂತರವಾಗಿ ಇದನ್ನು ಆನ್ ಇಟ್ಕೊಂಡು ನಾವು ಒಂದು ಸಾಲಿನಿಂದ ಮತ್ತೊಂದು ಸಾಲಿಗೆ ನಾವು ಸಂಚರಿಸಬಹುದಾಗಿದೆ. ಹಾಗೂ ಈ ನಮ್ಮ ಸ್ಪ್ರೇಯರ್ನಲ್ಲಿ ನಾವು 3-axis ಟೋಬಾರನ್ನು ಕೊಟ್ಟಿರುವಂಥದ್ದು. ಈ 3-axis ಟೋಬಾರನ್ನು ನಾವು ಕೊಟ್ಟಿರುವಂಥದ್ದು, ಒಂದು ಸಾಲಿನಿಂದ ಮತ್ತೊಂದು ಸಾಲಿಗೆ ನಾವು ತೆರಳುವಾಗ ಯಾವ ತೋಟದಲ್ಲಿ ಅತ್ಯಂತ ಸ್ಥಳಾವಕಾಶ ಕಡಿಮೆ ಇರುತ್ತೋ ಅಂಥ ಸಂದರ್ಭದಲ್ಲಿ ಈ 3-axis ಟೋಬಾರ್ ನಿಮಗೆ less than 6 feet ಒಳಗಡೆ ಇದು ಟರ್ನಿಂಗನ್ನು ಕೊಡುವಂಥದ್ದು. ಅಪ್ ಟು ನಿಮಗೆ 90 degree ಆ್ಯಂಗಲ್ಗಳವರೆಗೆ ಇದು ತರಾಗವಾಗಿ ಒಂದು ಸಾಲಿನಿಂದ ಮತ್ತೊಂದು ಸಾಲಿಗೆ ಸಂಚರಿಸಲಿಕ್ಕೆ ಸಹಾಯ ಮಾಡುವಂಥದ್ದು. ಈ ನಮ್ಮ ಸ್ಪ್ರೇಯರ್ನಲ್ಲಿ ನಾವು ಇನೋವಾ ಕುಷನ್ ಕಪ್ಲಿಂಗ್ ರಬ್ಬರ್ ಎನ್ನುವಂತಹ ಸಂರಕ್ಷಣಾ ಸಾಧನವನ್ನು ಕೊಟ್ಟಿದ್ದೇವೆ. ಈ ಸುರಕ್ಷಿತ ಸಾಧನ ವಿಶೇಷತೆ ಅಂತ ಹೇಳಿದ್ರೆ, ಯಾವಾಗ ಟ್ರ್ಯಾಕ್ಟರ್ನಿಂದ PTO ಮೂಲಕ ಪವರ್ ಸಡನ್ ಆಗಿ ಬರುತ್ತೋ ಅಥವಾ ಸಡನ್ಲಿ ಜರ್ಕ್ಸ್ ಏನಾದರೂ ಬಂದಂಥ ಸಂದರ್ಭದಲ್ಲಿ ಅದನ್ನು ಹೀರಿಕೊಂಡು ಅದರ ಹಿಂದ್ಗಡೆ ಇರತಕ್ಕಂಥ ಪಂಪನ್ನು ತುಂಬ ಸುರಕ್ಷಿತವಾಗಿ ಇಟ್ಟುಕೊಳ್ಳಿಕ್ಕೋಸ್ಕರ ಈ ಇನೋವಾ ಕುಷನ್ ಕಪ್ಲಿಂಗ್ ರಬ್ಬರನ್ನು ಕೊಟ್ಟಿರುವಂಥದ್ದು. ಈ ನಮ್ಮ ಸ್ಪ್ರೇಯರ್ನ ಮತ್ತೊಂದು ವಿಶೇಷತೆ ಅಂತ ಹೇಳಿದರೆ, ಅದು 75 LPM ಉಡಾರ್ ಕಂಪ್ನಿಯ ಡಯಫ್ರಾಮ್ ಪಂಪ್ ಅಂತ ಹೇಳ್ಬೋದು. ಈ ಡಯಫ್ರಾಮ್ ಪಂಪ್ ಬಂದು ಭಾರತದ ನೀರಿನ ಗುಣಕ್ಕೆ ತಕ್ಕಂತೆ ಇದನ್ನು ಸಿದ್ಧಪಡಿಸಲಾಗಿದ್ದು, ಯಾವುದೇ ಕಾರಣಕ್ಕೂ ಇದು ಸ್ಪ್ರೇ ಮಾಡುವಂಥ ಸಂದರ್ಭದಲ್ಲಿ ಬಿಟ್ಟು ಸ್ಪ್ರೇ ಆಗುವಂಥದ್ದು ಅಥವಾ ಸ್ಟಾಪ್ ಆಗುವಂಥದ್ದಾಗಲಿ ಸಂಭವಿಸೋದಿಲ್ಲ. ಹಾಗೂ ಇದು ನಿರಂತರವಾಗಿ ಕಂಟಿನ್ಯೂಸ್ ಫ್ಲೋವನ್ನು ಸಿಂಪರಣ ಸಂದರ್ಭದಲ್ಲಿ ಒದಗಿಸುವಂಥದ್ದು. ಹಾಗೂ ಈ ಪಂಪ್ನ ಮತ್ತೊಂದು ವಿಶೇಷತೆ ಅಂತ ಹೇಳಿದರೆ, ಇದು 1-40 bar ಪ್ರೆಷರ್, ಎಕ್ಸೆಸ್ ಪ್ರೆಷರ್, 40 bar ಪ್ರೆಷರ್ ದಾಟಿದ ನಂತರ ಎಕ್ಸೆಸಿವ್ ಪ್ರೆಷರ್ ಏನಿರುತ್ತೋ ಅದನ್ನು ಆಟೋಮೆಟಿಕ್ಕಾಗಿ ರಿಲೀಸ್ ಮಾಡಿಕೊಂಡು ಪಂಪನ್ನು ಸೇಫಾಗಿ ಇಟ್ಕೊಳ್ಳಿಕ್ಕೋಸ್ಕರ ನಾವು ಈ ನಮ್ಮ ಪಂಪ್ನಲ್ಲಿ ಪ್ರೆಷರ್ ರಿಲೀಫ್ ವಾಲ್ವ್ ಎನ್ನುವಂತಹ ಒಂದು ವಿಶೇಷವಾದಂಥ ಸುರಕ್ಷತಾ ಸಾಧನವನ್ನು ಕೊಟ್ಟಿದ್ದೇವೆ. ಈ ನಮ್ಮ ಸ್ಪ್ರೇಯರ್ನ ಮತ್ತೊಂದು ವಿಶೇಷತೆ ಅಂತ ಹೇಳಿದ್ರೆ, ಅದು HDPE ಟ್ಯಾಂಕ್ ಅಂತ ಹೇಳ್ಬೋದು. ತಮ್ಮೆಲ್ಲರಿಗೂ ತಿಳಿದಿರೋ ಹಾಗೆ HDPE ಟ್ಯಾಂಕ್ ಅಥವಾ ಹೈ ಡೆನ್ಸಿಟಿ ಪಾಲಿಥಿನ್ ಟ್ಯಾಂಕ್ ಏನಿದೆಯೋ, ಇದು ಒಂದು ಸುದೀರ್ಘವಾಗಿ ಬಾಳಿಕೆ ಬರುವಂತಹ ಟ್ಯಾಂಕ್ ಆಗಿದ್ದು, ಈ ನಮ್ಮ ಸ್ಪ್ರೇಯರ್ನಲ್ಲಿ ನಾವು ಟ್ಯಾಂಕ್ನ ಒಳಗಡೆ ಇನ್ನರ್ ಲೇಯರ್ನಲ್ಲಿ ಆ್ಯಂಟಿ ಕೆಮಿಕಲ್ ಕೋಟಿಂಗನ್ನು ಕೊಟ್ಟಿರೋದ್ರಿಂದ ಎಷ್ಟೇ ವರ್ಷಗಳ ಕಾಲ ಇದರಲ್ಲಿ ನಾವು ಔಷಧಿ ಸಿಂಪರಣೆ ಮಾಡಿದಾಗ ರಾಸಾಯನಿಕ ಕ್ರಿಯೆಗೆ ಒಳಪಟ್ಟಾಗಲೂ ಕೂಡ ಈ ಟ್ಯಾಂಕ್ ಯಾವುದೇ ಕಾರಣಕ್ಕೂ ಸವಕಳಿ ಆಗುವಂಥದ್ದಾಗಲಿ ಅಥವಾ ನಶಿಸಿ ಹೋಗುವಂಥದ್ದಾಗಲಿ ಸಂಭವಿಸೋದಿಲ್ಲ. ಹಾಗೂ ಈ ಟ್ಯಾಂಕ್ನ ಮತ್ತೊಂದು ವಿಶೇಷತೆ ಅಂತ ಹೇಳಿದರೆ, ಅದು 4 ವಿಶೇಷವಾದಂತಹ ಮೇನ್ ಲೀಡ್ ಇದು ಒಳಗೊಂಡಿರುತ್ತೆ. ಒಂದು ಮೇನ್ ವಾಟರ್ ಫಿಲ್ಲಿಂಗ್ ಟ್ಯಾಂಕ್ ಅಂತ ಹೇಳ್ಬೋದು, ತದನಂತರದಲ್ಲಿ ರಿನ್ಸಿಂಗ್ ಟ್ಯಾಂಕ್, ಆನಂತರದಲ್ಲಿ ಕೆಮಿಕಲ್ ಮಿಕ್ಸಿಂಗ್ ಟ್ಯಾಂಕ್ ಹಾಗೂ ಹ್ಯಾಂಡ್ ವಾಶ್ ಟ್ಯಾಂಕ್ ಅಂತ ಹೇಳ್ಬೋದು. ಈ ನಮ್ಮ ಸ್ಪ್ರೇಯರ್ನಲ್ಲಿ ನಾವು 3 ರೀತಿಯಾದಂಥ ಫಿಲ್ಟ್ರೇಷನ್ ಮೆಕ್ಯಾನಿಸಮನ್ನು ನಾವು ಕೊಟ್ಟಿದ್ದೇವೆ. ಮೊದಲನೇದಾಗಿ ಬಾಸ್ಕೆಟ್ ಫಿಲ್ಟರ್ ಅಂತ ಹೇಳ್ಬೋದು. ನೀರಿನಲ್ಲಿರ್ತಕ್ಕಂಥ ಅತ್ಯಂತ ಸೂಕ್ಷ್ಮ ಕಣಗಳು ಈ ಬಾಸ್ಕೆಟ್ ಫಿಲ್ಟರ್ನಲ್ಲಿ ಫಿಲ್ಟರ್ ಆಗಿ ಆ ನೀರು ತದನಂತರ ಪಂಪ್ ಫಿಲ್ಟರ್ಗೆ ಹೋಗುವಂಥದ್ದು. ಆ ಪಂಪ್ ಫಿಲ್ಟರ್ನಲ್ಲಿ ಇಲ್ಲಿಂದ ಪಾಸಾದಂಥ ಅತ್ಯಂತ ಸೂಕ್ಷ್ಮ ಕಣಗಳು ಮತ್ತೊಂದು ಬಾರಿ ಆ ಪಂಪ್ ಫಿಲ್ಟರ್ನಲ್ಲಿ ಫಿಲ್ಟರ್ ಆಗಿ ಅದು ತದನಂತರ ಪಂಪ್ನ ಮೂಲಕ ನೋಜಲ್ ಫಿಲ್ಟರ್ಗೆ ಹೋಗುವಂಥದ್ದು.
ಯಾವಾಗ ಈ ಪಂಪ್ ಫಿಲ್ಟರ್ನಲ್ಲಿ ಅಳಿದುಳಿದಿರ್ತಕ್ಕಂಥ ಅತ್ಯಂತ ಚಿಕ್ಕ ಸೂಕ್ಷ್ಮ ಕಣಗಳು ಮತ್ತೊಂದು ಬಾರಿ ಆ ನಾಜಲ್ ಫಿಲ್ಟರ್ನಲ್ಲಿ ಫಿಲ್ಟರ್ ಆಗಿ ತದನಂತರ ಅವು ನಾಜಲ್ಗಳ ಮೂಲಕ ಸ್ಪ್ರೇ ಆಗುವಂಥದ್ದು. ಸೊ ಈ ರೀತಿಯಾದಂಥ ಮೂರು ರೀತಿಯಲ್ಲಿ ಇದು ಫಿಲ್ಟರ್ ಆಗೋದ್ರಿಂದ ಯಾವುದೇ ಕಾರಣಕ್ಕೂ ನಾಜಲ್ಗಳು ಬ್ಲಾಕ್ ಆಗುವಂಥದ್ದಾಗಲಿ ಅಥವಾ ಕ್ಲಾಗ್ ಆಗುವಂಥದ್ದಾಗಲಿ ಸಂಭವಿಸಿದಿಲ್ಲ. ಈ ನಮ್ಮ ಸ್ಪ್ರೇಯರ್ನ ಮತ್ತೊಂದು ವಿಶೇಷತೆ ಅಂತ ಹೇಳಿದ್ರೆ ಅದು ಸ್ಟೇನ್ಲೆಸ್ ಸ್ಟೀಲ್ ರಕ್ಷಾ ಕವಚ ಅಂತ ಹೇಳ್ಬೋದು. ತಮ್ಮೆಲ್ಲರಿಗೂ ತಿಳಿದಿರೋ ಹಾಗೆ ಈ ಸ್ಟೇನ್ಲೆಸ್ ಸ್ಟೀಲ್ ರಕ್ಷಾ ಕವಚ ಏನಿದೆ, ಇದು ಫ್ಯಾನ್ಗೆ ರಕ್ಷಾ ಕವಚದಂತೆ ಇದು ಕೆಲಸ ಮಾಡುತ್ತೆ. ಹಾಗೂ ಈ ಸ್ಟೇನ್ಲೆಸ್ ಸ್ಟೀಲ್ನ ಮತ್ತೊಂದು ವಿಶೇಷತೆ ಅಂತ ಹೇಳಿದ್ರೆ ತಮ್ಮೆಲ್ಲರಿಗೂ ತಿಳಿದಿರೋ ಹಾಗೆ ಸ್ಟೇನ್ಲೆಸ್ ಸ್ಟೀಲ್ ಬಂದು ಒಂದು ತುಕ್ಕುರಹಿತವಾದಂತಹ ಮಟೀರಿಯಲ್ ಅಂತ ಹೇಳ್ಬೋದು. ಇದು ಕೆಮಿಕಲ್ ಕಾಂಟ್ಯಾಕ್ಟ್ಗೆ ಒಳಪಟ್ಟಾಗ ಅಥವಾ ನೀರಿನ ಕಾಂಟ್ಯಾಕ್ಟ್ಗೆ ಒಳಪಟ್ಟಾಗ ಯಾವುದೇ ಕಾರಣಕ್ಕೂ ಇದು ತುಕ್ಕನ್ನು ಹೊಂದುವಂಥದ್ದಾಗಲಿ ಸಂಭವಿಸೋದಿಲ್ಲ. ಆ ಒಂದು ಕಾರಣಕ್ಕೋಸ್ಕರ ನಾವೇನು ಮಾಡಿದ್ದೇವೆ, ನಮ್ಮ ಸ್ಪ್ರೇಯರ್ನಲ್ಲಿ ಸುದೀರ್ಘ ಬಾಳಿಕೆಗೋಸ್ಕರ ಸ್ಟೇನ್ಲೆಸ್ ಸ್ಟೀಲ್ ಶೆಲ್ಲನ್ನು ಕೊಟ್ಟಿರುವಂಥದ್ದು. ಈ ನಮ್ಮ ಸ್ಪ್ರೇಯರ್ನ ಮತ್ತೊಂದು ವಿಶೇಷತೆ ಅಂತ ಹೇಳಿದರೆ ಅದು 2+1 ಗೇರ್ ಬಾಕ್ಸ್ ಅಂತ ಹೇಳ್ಬೋದು. ಈ ನಮ್ಮ ಸ್ಪ್ರೇಯರ್ನಲ್ಲಿ ನಾವು 2+1 ಗೇರ್ ಬಾಕ್ಸನ್ನು ಕೊಟ್ಟಿರುವಂಥದ್ದು, ಈ ಗೇರ್ ಬಾಕ್ಸ್ನ ಮೂಲಕ ಗಾಳಿಯನ್ನು ನಾವು ನಿಯಂತ್ರಿಸ್ಬೋದಾಗಿದೆ. ಅದು ಹೈ ಲೆವೆಲ್ ಇರ್ಬೋದು, ಲೋ ಲೆವೆಲ್ ಇರ್ಬೋದು, ಅಥವಾ ನ್ಯೂಟ್ರಲ್ ಲೆವೆಲ್ ಇರ್ಬೋದು. ಯಾವಾಗ ನಮ್ಮ ತೋಟದ ರಚನೆಗೆ ತಕ್ಕಂತೆ ಹಾಗೂ ವಾತಾವರಣದ ಗಾಳಿಗೆ ತಕ್ಕಂತೆ ನಾವು ಹೈ ಲೆವೆಲ್ಗೆ ಇಟ್ಕೊಳ್ಬೋದಾಗಿದೆ. ತದನಂತರ ಜಾಸ್ತಿ ಅಥವಾ ಹೆಚ್ಚಿನ ಪ್ರಮಾಣದ ಗಾಳಿಯ ಅವಶ್ಯಕತೆ ನಮಗೆ ಇಲ್ಲದೇ ಇದ್ದ ಪಕ್ಷದಲ್ಲಿ ನಾವು ಇದನ್ನು ಲೋ ಲೆವೆಲ್ಗೆ ಇಟ್ಕೊಳ್ಬೋದಾಗಿದೆ, ಅಥವಾ ಸಂಪೂರ್ಣವಾಗಿ ನಮಗೆ ಗಾಳಿಯ ಅವಶ್ಯಕತೆ ಇಲ್ಲ ಅಂತ ಹೇಳಿದಾಗ ನಾವು ಇದನ್ನು ನ್ಯೂಟ್ರಲ್ ಲೆವೆಲ್ಗೆ ಸೆಟ್ ಮಾಡ್ಕೊಳ್ಬೋದಾಗಿದೆ. ಈ ಸ್ಪ್ರೇಯರ್ನ ಮತ್ತೊಂದು ವಿಶೇಷ ಸಾಧನ ಅಂತ ಹೇಳಿದರೆ ಅದು ಇನ್ಲೆಟ್ ವೇನ್ಸ್ ಅಂತ ಹೇಳ್ಬೋದು. ನಾವು ನಮ್ಮ ಸ್ಪ್ರೇಯರ್ನಲ್ಲಿ ಇನ್ಲೆಟ್ ವೇನ್ಸನ್ನು ಕೊಟ್ಟಿದ್ದೇವೆ. ಕಾರಣ ಇದು ಗಾಳಿಯನ್ನು ಸಕ್ಷನ್ ಮಾಡುವಂಥ ಸಂದರ್ಭದಲ್ಲಿ ಎಡ ಮತ್ತು ಬಲಭಾಗದಲ್ಲಿ ಸಮ ಪ್ರಮಾಣದಲ್ಲಿ ಗಾಳಿಯನ್ನು ಅದು ಸಪ್ಲೈ ಮಾಡಲಿಕ್ಕೋಸ್ಕರ ನಾವು ಈ ಸ್ಟ್ಯಾಟಿಕ್ ಫ್ಯಾನ್ ಅಥವಾ ಇನ್ಲೆಟ್ ವೇನ್ಸನ್ನು ಕೊಟ್ಟಿರುವಂಥದ್ದು. ಈ ಫ್ಯಾನ್ನ ಬಹುಮುಖ್ಯ ಅಂಗ ಅಂತ ಹೇಳಿದ್ರೆ ಅದು ಫ್ಯಾನ್ ಅಂತ ಹೇಳ್ಬೋದು. ನಾವು ನಮ್ಮ ಸ್ಪ್ರೇಯರ್ನಲ್ಲಿ 616 mm ಫ್ಯಾನನ್ನು ಕೊಟ್ಟಿರುವಂಥದ್ದು. ಈ 616 mm ಫ್ಯಾನ್ ಏನಿದೆ, ಇದು ಬಂದು ಜೆಟ್ ಏರ್ವೇಸ್ನಲ್ಲಿ ಯೂಸ್ ಮಾಡಿರ್ತಕ್ಕಂಥ ಗ್ಲಾಸ್ ರೇನ್ಫೋರ್ಸ್ ಫೈಬರ್ ಪಾಲಿಪ್ರೊಪಿಲಿನ್ ಎಂಬಂಥ ಮಟೀರಿಯಲ್ನಿಂದ ನಾವು ತಯಾರಿಸಲಾಗಿದೆ. ಕಾರಣ ಇದು ಎಷ್ಟೇ ವರ್ಷಗಳ ಕಾಲ ಉಪಯೋಗ ಮಾಡಿದಾಗಲೂ ಕೂಡ ಈ ಬ್ಲೇಡ್ಗಳ ಆ್ಯಂಗಲ್ಗಳು ಏನಿರುತ್ತೋ ಅದು ಯಾವುದೇ ಕಾರಣಕ್ಕೂ ಡಿಫ್ಲೆಕ್ಟ್ ಆಗುವಂಥದ್ದಾಗಲಿ ಅಥವಾ ಬದಲಾವಣೆ ಆಗುವಂಥದ್ದಾಗಲಿ ಸಂಭವಿಸೋದಿಲ್ಲ. ಈ ಕಾರಣದಿಂದ ಇದು ಎಷ್ಟೇ ವರ್ಷಗಳ ಕಾಲ ಉಪಯೋಗ ಮಾಡಿದಾಗಲೂ ಕೂಡ ಇದು ಕನ್ಸಿಸ್ಟೆಂಟ್ ಏರನ್ನು ಇದು ಪ್ರೊವೈಡ್ ಮಾಡ್ತಾ ಇರುತ್ತೆ. ಈ ಸ್ಪ್ರೇಯರ್ನ ಮತ್ತೊಂದು ವಿಶೇಷತೆ ಅಂತ ಹೇಳಿದ್ರೆ ಅದು ಕೌಂಟರ್ ಫಿನ್ಸ್ ಅಂತ ಹೇಳ್ಬೋದು. ಈ ಕೌಂಟರ್ ಫಿನ್ಸ್ನ ವಿಶೇಷತೆ ಅಂತ ಹೇಳಿದ್ರೆ ಯಾವಾಗ ಈ ಫ್ಯಾನ್ನ ಮೂಲಕ ಉತ್ಪಾದನೆಯಾದಂತಹ ಗಾಳಿ ನೇರವಾಗಿ ಗಿಡಗಳಿಗೆ ಸಪ್ಲೈ ಆಗ್ತಾ ಇರುತ್ತೆ, ಸೊ ಅಂಥ ಸಂದರ್ಭದಲ್ಲಿ 100% ಕವರೇಜ್ಗೋಸ್ಕರ ನಾವು ಈ ಕೌಂಟರ್ ಫಿನ್ಸನ್ನು ಕೊಟ್ಟಿರುವಂಥದ್ದು. ಈ ಕೌಂಟರ್ ಫಿನ್ಸ್ ಏನು ಮಾಡುತ್ತೆ, ನೇರವಾಗಿ ಹೋಗುವಂತಹ ಗಾಳಿಗೆ ಅಲೆಯ ಆಕಾರದ ಡೈರೆಕ್ಷನ್ನ ಕೊಡೋದ್ರಿಂದ ಗಿಡಗಳಲ್ಲಿ ಅದು ಮೂಲೆ ಮೂಲೆಗೂ ತಲುಪುತ್ತೆ. ಮತ್ತೊಂದು ಗಿಡಗಳ ಎಲೆಗಳ ಮೇಲೆ ಕೆಳಗಡೆ ಇದು 100% ಕವರೇಜನ್ನು ಇದು ಕೊಡಲಿಕ್ಕೆ ತುಂಬಾ ಸಹಾಯ ಮಾಡುತ್ತೆ. ಈ ಸ್ಪ್ರೇಯರ್ನ ಮತ್ತೊಂದು ವಿಶೇಷತೆ ಅಂತ ಹೇಳಿದ್ರೆ ಅದು ಇಟಾಲಿಯನ್ ಕಂಪ್ನಿ ನಾಜಲ್ಸ್ ಅಂತ ಹೇಳ್ಬೋದು. ನಾವು ನಮ್ಮ ಸ್ಪ್ರೇಯರ್ನಲ್ಲಿ ನಾವು ಅರಾ ಕಂಪ್ನಿಯ ನಾಜಲ್ಗಳನ್ನು ಕೊಟ್ಟಿದ್ದು 0.8 ಮತ್ತು 1.0 mm ಸೈಜ್ನ ಡಯಮೀಟರನ್ನು ಈ ನಾಜಲ್ಗಳು ಹೊಂದಿರುವಂಥದ್ದು. ಎಷ್ಟೇ ವರ್ಷಗಳ ಕಾಲ ಉಪಯೋಗ ಮಾಡಿದಾಗಲೂ ಕೂಡ ಈ ನಾಜಲ್ಗಳ ಡಯಮೀಟರ್ ಏನಿರುತ್ತೋ ಅದು ಯಾವುದೇ ಕಾರಣಕ್ಕೆ ವೇರಿ ಆಗುವಂಥದ್ದಾಗಲಿ ಅಥವಾ ಸವಕಳಿ ಆಗುವಂಥದ್ದಾಗಲಿ ಸಂಭವಿಸೋದಿಲ್ಲ. ಕಾರಣ ಈ ನಾಜಲ್ಗಳ ಒಳಗಡೆ ನಾವು ಸೆರಾಮಿಕ್ ಡಿಸ್ಕನ್ನು ಕೊಟ್ಟಿರೋದ್ರಿಂದ ಅದು ಎಷ್ಟೇ ವರ್ಷಗಳ ಕಾಲ ಉಪಯೋಗ ಮಾಡಿದಾಗಲೂ ಕೂಡ ಯಾವುದೇ ಕಾರಣಕ್ಕೂ ಆ ನಾಜಲ್ ಡಯಮೀಟರ್ಗಳು ವ್ಯತ್ಯಾಸ ಆಗುವಂಥದ್ದಾಗಲಿ ಸಂಭವಿಸೋದಿಲ್ಲ. ಈ ನಮ್ಮ ಸ್ಪ್ರೇಯರ್ನಲ್ಲಿ ಒಟ್ಟಾರೆಯಾಗಿ ನಾವು 12 ನಾಜಲ್ಗಳನ್ನು ಕೊಟ್ಟಿರುವಂಥದ್ದು. ಒಂದು ಭಾಗದಲ್ಲಿ 6 ನಾಜಲ್ಸ್, ಮತ್ತೊಂದು ಭಾಗದಲ್ಲಿ 6 ನಾಜಲ್ಸ್. ಹೀಗೆ ಒಟ್ಟಾರೆಯಾಗಿ 12 ನಾಜಲ್ಸ್ಗಳನ್ನು ನಾವು ಇದರಲ್ಲಿ ಕೊಟ್ಟಿರೋದ್ರಿಂದ 100% ಕವರೇಜ್ ಈ ನಮ್ಮ ಸ್ಪ್ರೇಯರ್ಗಳ ಮೂಲಕ ಗಿಡಗಳಿಗೆ ಸಿಗುವಂಥದ್ದು. ಈ ಸ್ಪ್ರೇಯರ್ನ ಮತ್ತೊಂದು ವಿಶೇಷತೆ ಅಂತ ಹೇಳಿದ್ರೆ ಅದು ಏರ್ ರಿಕವರಿ ಪ್ಲೇಟ್ ಅಂತ ಹೇಳ್ಬೋದು. ಯಾವಾಗ ಗಾಳಿ ಉತ್ಪಾದನೆ ಆಗ್ತಾ ಇರುತ್ತೋ ಆ ಅಸೆಂಬ್ಲಿಯಲ್ಲಿ, ಸೊ ಅಂಥ ಸಂದರ್ಭದಲ್ಲಿ ಟರ್ಬ್ಯುಲೆನ್ಸ್ ಕ್ರಿಯೇಟ್ ಆಗೋದ್ರಿಂದ ಅಂತಹ ಗಾಳಿ ವೇಸ್ಟ್ ಆಗುವಂತಹ ಸಂದರ್ಭ ಜಾಸ್ತಿ ಇರುತ್ತೆ. ಸೊ ಆ ಒಂದು ಕಾರಣಕ್ಕೋಸ್ಕರ ಅದನ್ನು ಅವಾಯ್ಡ್ ಮಾಡಲಿಕ್ಕೋಸ್ಕರ ಈ ನಮ್ಮ ಚೇಂಬರ್ನಲ್ಲಿ ಕೆಳಗಡೆ ಭಾಗದಲ್ಲಿ ಒಂದು ಏರ್ ರಿಕವರಿ ಡಕ್ಟ್ ಅಂತೇಳಿ ಕೊಟ್ಟಿರ್ತೇವೆ. ಅಂತ ಆ ಏರ್ ರಿಕವರಿ ಡಕ್ಟ್ ಮೂಲಕ ಆ ವೇಸ್ಟ್ ಆಗ್ತಕ್ಕಂಥ ಗಾಳಿ ಈ ಏರ್ ರಿಕವರಿ ಪ್ಲೇಟ್ಗಳ ಮೂಲಕ ಮೇಲ್ಗಡೆ ಸಂಚರಿಸಿ ಅಪ್ಪರ್ ಪಾರ್ಟ್ ಆಫ್ ದ ಕೆನೋಪಿಗೆ ಅದು 100% ಕವರೇಜ್ಗೆ ಸಹಾಯ ಮಾಡುತ್ತೆ. ಈ ನಮ್ಮ ಸ್ಪ್ರೇಯರ್ಗಳಲ್ಲಿ ಒಳಗಡೆ ಉತ್ಪಾದನೆ ಆಗ್ತಕ್ಕಂಥ ಗಾಳಿಯನ್ನು ನಾವು ನಮ್ಮ ಅಗತ್ಯತೆಗೆ ತಕ್ಕಂತೆ ನಾವು ಸೆಟ್ ಮಾಡ್ಕೊಳ್ಬೋದಾಗಿದೆ ಈ ಡಿಫ್ಲೆಕ್ಟರ್ಗಳ ಮೂಲಕ. ಸೊ ಈ ಡಿಫ್ಲೆಕ್ಟರ್ಗಳನ್ನು ನಾವು ನಮ್ಮ ಅಗತ್ಯತೆಗೆ ತಕ್ಕಂತೆ ಆ್ಯಂಗಲ್ಗಳನ್ನು ಸೆಟ್ ಮಾಡಿಕೊಂಡು 100% ಕವರೇಜ್ಗೆ ಇವು ಸಹಾಯವಾಗುವಂಥದ್ದು. ಈ ನಮ್ಮ ಸ್ಪ್ರೇಯರ್ನ ಮತ್ತೊಂದು ವಿಶೇಷತೆ ಅಂತ ಹೇಳಿದ್ರೆ ಅದು 6-ply ಟ್ಯೂಬ್ಲೆಸ್ ಟೈರ್ ಅಂತ ಹೇಳ್ಬೋದು.
ಈ 6-ply tubeless ಟೈರ್ ಏನಿದೆ ಇದು ಇನ್ವರ್ಡ್ ಔಟ್ವರ್ಡ್ ಫ್ರಂಟ್ ಬ್ಯಾಕ್ ಅಪ್ವರ್ಡ್ ಆ್ಯಂಡ್ ಡೌನ್ವರ್ಡ್ ಈ ರೀತಿಯಾಗಿ 6 ರೀತಿಯಲ್ಲಿ ನಾವು ಈ ಟೈರನ್ನು ಸೆಟ್ ಮಾಡ್ಕೊಳ್ಬೋದಾಗಿದೆ ನಮ್ಮ ಗ್ರೌಂಡ್ ಗ್ರಿಪ್ಗೆ ತಕ್ಕಂತೆ. ಹಾಗೂ ಈ ಟ್ಯೂಬ್ಲೆಸ್ ಟೈರ್ ಏನಿದೆ ಇದನ್ನು 75 mm ಒಳಗಡೆ ಮತ್ತು ಹೊರಗಡೆ ಇದನ್ನು ಸೆಟ್ ಮಾಡ್ಕೊಳ್ಬೋದಾಗಿದೆ. ಹಾಗೂ ಈ ಟ್ಯೂಬ್ಲೆಸ್ ಟೈರ್ಗೆ ಹೊಂದಿಕೊಂಡಂತೆ ನಾವು ಸ್ಕ್ರಾಪರನ್ನು ಕೊಟ್ಟಿರುವಂಥದ್ದು. ಈ ಸ್ಕ್ರಾಪರ್ನ ವಿಶೇಷತೆ ಅಂತ ಹೇಳಿದ್ರೆ ಮಳೆಗಾಲದ ಸಂದರ್ಭದಲ್ಲಿ ಕೆಸರು ಮೆತ್ಕೊಳ್ಳೋದ್ರಿಂದ ಟ್ರ್ಯಾಕ್ಟರ್ ಸ್ಪ್ರೇಯರ್ನ ಮೋಷನ್ಗೆ ಅಡಚಣೆ ಆಗುವಂಥದ್ದು. ಸೊ ಆ ಒಂದು ಕಾರಣಕ್ಕೋಸ್ಕರ ಈ ಸ್ಕ್ರಾಪರ್ ಕೊಟ್ಟಿರೋದ್ರಿಂದ ಇದು ಮೆತ್ಕೊಳ್ಳೋಂಥ ಮಣ್ಣನ್ನು ನಿರಂತರವಾಗಿ ಕಟ್ ಮಾಡ್ತಾ ಇರುತ್ತೆ. ಈ ನಮ್ಮ ಸ್ಪ್ರೇಯರ್ಗಳಲ್ಲಿ ನಾವು 2 ರೀತಿಯಾದಂಥ ವಾಟರ್ ಲೆವೆಲ್ ಇಂಡಿಕೇಟರನ್ನು ನಾವು ಕೊಟ್ಟಿದ್ದೇವೆ. ಒಂದು ಫ್ರಂಟ್ ಲೆವೆಲ್ ವಾಟರ್ ಲೆವೆಲ್ ಇಂಡಿಕೇಟರ್ ಮತ್ತೊಂದು ಸೈಡ್ ವಾಟರ್ ಲೆವೆಲ್ ಇಂಡಿಕೇಟರ್ ಕೊಟ್ಟಿರುವಂಥದ್ದು. ಸೊ ಈ ವಾಟರ್ ಲೆವೆಲ್ ಇಂಡಿಕೇಟರ್ಗಳ ಮೂಲಕ ಈ ಟ್ಯಾಂಕ್ನಲ್ಲಿ ಉಳಿದಿರ್ತಕ್ಕಂಥ ನೀರಿನ ಪ್ರಮಾಣವನ್ನು ನಾವು ಕಂಡುಕೊಳ್ಳಬಹುದಾಗಿದೆ. ಈ ಸ್ಪ್ರೇಯರ್ನ ಮತ್ತೊಂದು ವಿಶೇಷತೆ ಅಂತ ಹೇಳಿದ್ರೆ ಅದು ವಾಟರ್ ಲೆವೆಲ್ ಇಂಡಿಕೇಟರ್ ಅಂತ ಹೇಳ್ಬೋದು. ನಾವು ನಮ್ಮ ಸ್ಪ್ರೇಯರ್ನಲ್ಲಿ 2 ರೀತಿಯಾದಂಥ ವಾಟರ್ ಲೆವೆಲ್ ಇಂಡಿಕೇಟರನ್ನು ಕೊಟ್ಟಿದ್ದೇವೆ. ಒಂದು ಫ್ರಂಟ್ ವಾಟರ್ ಲೆವೆಲ್ ಇಂಡಿಕೇಟರ್, ಮತ್ತೊಂದು ಸೈಡ್ ವಾಟರ್ ಲೆವೆಲ್ ಇಂಡಿಕೇಟರ್. ಸೊ ಈ ವಾಟರ್ ಲೆವೆಲ್ ಇಂಡಿಕೇಟರ್ಗಳ ಮೂಲಕ ಈ ಟ್ಯಾಂಕ್ನಲ್ಲಿ ಉಳಿದಿರ್ತಕ್ಕಂಥ ನೀರಿನ ಪ್ರಮಾಣವನ್ನು ನಾವು ಕಂಡುಕೊಳ್ಬೋದಾಗಿದೆ. ಈ ನಮ್ಮ ಸ್ಪ್ರೇಯರ್ಗಳಲ್ಲಿ ನಾವು ಅತ್ಯಂತ ಬಲಿಷ್ಠವಾದ ಚೆಸ್ಸಿಯನ್ನು ಕೊಟ್ಟಿದ್ದು, ಇದೆಷ್ಟೇ ವರ್ಷಗಳ ಕಾಲ ಉಪಯೋಗ ಮಾಡಿದಾಗಲೂ ಕೂಡ ಈ ಚೆಸ್ಸಿ ಯಾವುದೇ ಕಾರಣಕ್ಕೂ ಇದು ಬೆಂಡ್ ಆಗುವಂಥದ್ದಾಗಲಿ ಅಥವಾ ಬ್ರೇಕೇಬಲ್ ಆಗುವಂಥದ್ದಾಗಲಿ ಸಂಭವಿಸೋದಿಲ್ಲ. ಕಾರಣ ಇದರಲ್ಲಿ ನಾವು ಉಪಯೋಗ ಮಾಡಿರ್ತಕ್ಕಂಥದ್ದು ಅತ್ಯಂತ ಬಲಿಷ್ಠವಾದಂತಹ ಚೆಸ್ಸಿ. ಸೊ ಒಟ್ಟಾರೆಯಾಗಿ ಈ ನಮ್ಮ ಏರೋಟೆಕ್ ಟರ್ಬೋ 600 liters ಫ್ಯಾನ್ ಏನಿದೆ ಇದರಿಂದ ನಾವು 100% ಕವರೇಜನ್ನು ನಾವು ಹೊಂದಬಹುದಾಗಿದೆ. ತದನಂತರದಲ್ಲಿ ಔಷಧಿಯನ್ನು ನಾವು ಸಂರಕ್ಷಿಸಬಹುದಾಗಿದೆ. ಹಾಗೂ ಈ ಸ್ಪ್ರೇಯರ್ನ ಮೂಲಕ ಸ್ಪ್ರೇ ಮಾಡಿದಂತಹ ಗಿಡಗಳಲ್ಲಿ ಅತ್ಯಂತ ಗುಣಮಟ್ಟದ ಹಣ್ಣುಗಳನ್ನು ನಾವು ನೋಡ್ಬೋದಾಗಿದೆ. ಹಾಗೂ ಅವುಗಳ ಸೈಜ್ ಇರ್ಬೋದು ಅಥವಾ ಅದರ ಗುಣಮಟ್ಟ ಇರ್ಬೋದು, ಅದನ್ನು ನಾವು ಅಪೆಡಾ ಎನ್ನುವಂತಹ ಒಂದು ಆರ್ಗನೈಸೇಷನ್ ಮೂಲಕ ನಾವು ಎಕ್ಸ್ಪೋರ್ಟ್ಗೆ ಯೋಗ್ಯವಾದಂತಹ ಹಣ್ಣುಗಳನ್ನು ನಾವು ಇಂತಹ ಸ್ಪ್ರೇಯರ್ಗಳ ಮೂಲಕ ನಾವು ಬೆಳಿಬೋದಾಗಿದೆ. ಹಾಗೂ ಈ ನಮ್ಮ ಸ್ಪ್ರೇಯರ್ನ ಮತ್ತೊಂದು ವಿಶೇಷತೆ ಅಂತ ಹೇಳಿದ್ರೆ ಇದು ಕರ್ನಾಟಕ ರಾಜ್ಯ ಸರ್ಕಾರದಿಂದ ಕೊಡಲಾಗುವಂಥ ಸಬ್ಸಿಡಿಯನ್ನು ಇದು ಒಳಗೊಂಡಿದೆ.